ಬೆಂಗಳೂರಿನ ಖಾಸಗಿ ಕಂಪನಿಗಳಲ್ಲಿ ಕೆಲಸಕ್ಕೆ ಸೇರ್ಕೊಳ್ಳಬೇಕು ಅಂದ್ರೆ ಬುದ್ಧಿ ಜೊತೆಗೆ ಮೈಕೈ ಕೂಡ ಸರಿಯಾಗಿರಬೇಕು. ಆದರೆ ಇಂದು ಕೆಲ ಕಂಪನಿಗಳು ಈ ನಿಯಮವನ್ನ ತಳ್ಳಿಹಾಕಿ ಆದರ್ಶ ಮೆರೆದಿವೆ. ನೂರಾರು ವಿಕಲಚೇತನರಿಗೆ ಉದ್ಯೋಗ ನೀಡೋದ್ರ ಮೂಲಕ ಅವರ ಕನಸನ್ನ ನನಸು ಮಾಡಿವೆ. ಇಂದು ಕೊಡಿಗೆಹಳ್ಳಿಯಲ್ಲಿ ವಿಕಲಾಂಗಚೇತನರ ದಂಡೆ ನಡೆದಿತ್ತು. ಅವರ ಮುಖದಲ್ಲಿ ಉತ್ಸಾಹ ಎದ್ದು ಕಾಣ್ತಾ ಇತ್ತು. ನಾವು ಎಲ್ಲರಂತೆ ಬದುಕಬಹುದು ಎಂಬ ಆತ್ಮವಿಶ್ವಾಸದಿಂದ ಬೀಗ್ತಾ ಇದ್ರು. ಕಾರಣ, ಈ ವಿಕಲಚೇತನರಿಗಾಗಿ ಉದ್ಯೋಗ ಮೇಳ ಆಯೋಜಿಸಲಾಗಿತ್ತು. ಹೌದು, ಕೆಜಿಬಿ ಸ್ವಯಂ ಸೇವಕರು ಮತ್ತು ಚೆಷೈರ್ ಡಿಸಬಿಲಿಟಿ ಟ್ರಸ್ಟ್ನವರು ವಿಕಲಚೇತನರ ಉದ್ಯೋಗ ಮೇಳವನ್ನು ಆಯೋಜಿಸಿದ್ರು. ಇದರಲ್ಲಿ 300ಕ್ಕೂ ಹೆಚ್ಚು ವಿಕಲಚೇತನರು ಭಾಗವಹಿಸಿದ್ರು. ಈ ವಿಭಿನ್ನ ಉದ್ಯೋಗ ಮೇಳಕ್ಕೆ ಸ್ಥಳೀಯ ಶಾಸಕ ಕೃಷ್ಣ ಭೈರೇಗೌಡ ಕೂಡ ಆಗಮಿಸಿದ್ರು. ಇದರಲ್ಲಿ ಸುಮಾರು 12ಕ್ಕಿಂತ ಹೆಚ್ಚಿನ ಕಂಪನಿಯ ಪ್ರತಿನಿಧಿಗಳು ಭಾಗವಹಿಸಿದ್ದಾರೆ. ನಮ್ಮ ಸಮಾಜದಲ್ಲಿ ಇವತ್ತು ವಿಕಲ ಚೇತನರಿಗೆ ಅವರಲ್ಲೂ ಸಹ ಅನೇಕ ಪ್ರತಿಭೆಗಳು ಅಡಗಿರ್ತವೆ. ಕೆಲವು ದೈಹಿಕವಾಗಿ ನ್ಯೂನ್ಯತೆ ಇದ್ದರೂ ಮಾನಸಿಕವಾಗಿ ಅವರಲ್ಲಿ ಇರತಕ್ಕಂತಹ ಛಲ ಬಹಳ ಆಳವಾದಂತಹ ಛಲ ಅವರ ಮನಸ್ಸಿನಲ್ಲಿರ್ತದೆ. ಇನ್ನು ಈ ಉದ್ಯೋಗ ಮೇಳದಲ್ಲಿ 13 ಖಾಸಗಿ ಸಂಸ್ಥೆಗಳು ಭಾಗವಹಿಸಿದ್ವು. ಕೆಲವು ಕಂಪನಿಗಳು ಸ್ಥಳದಲ್ಲಿಯೇ ಆಯ್ಕೆ ಪ್ರಕ್ರಿಯೆ ನಡೆಸಿದ್ವು. ವಿಕಲಚೇತನರ ಕೌಶಲ್ಯ, ಪರಿಣಿತಿ ಮತ್ತು ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಅವರಿಗೆ ಹೊಂದುವ ಕೆಲಸಗಳಿಗೆ ಆಯ್ಕೆ ಮಾಡಿಕೊಳ್ಳಲಾಯಿತು. ಹಲವಾರು ಉದ್ಯಮಿಗಳಿಗೆ ಅಂಗವಿಕಲರು ಹೇಗೆ ಕೆಲಸ ಮಾಡಬಲ್ಲರು ಅನ್ನೋ ಸಾಕಷ್ಟು ಯೋಚನೆಗಳಿರುತ್ತೆ. ಅಂತ ಉದ್ಯಮಿಗಳಿಗೆ ನಾವು ಅಂಗವಿಕಲರ ಕೌಶಲ್ಯ ಬಗ್ಗೆ ಹೇಳಿ ಅವರನ್ನ ಅವರಿಗೆ ಕೆಲಸ ಕೊಡುವಾಗ ಚಿಕ್ಕ ಪುಟ್ಟ ಒಂದು ವ್ಯವಸ್ಥೆಗಳು ಮಾಡಬೇಕಾಗುತ್ತೆ. ಒಂದು ಉದಾಹರಣೆಗೆ ವೀಲ್ ಚೇರ್ ಇದೆ ಅಂತ ಹೇಳಿದ್ರೆ ಆಕ್ಸೆಸಿಬಿಲಿಟಿ ಬಗ್ಗೆ ನೋಡಬೇಕಾಗುತ್ತೆ. ಒಟ್ಟಿನಲ್ಲಿ ಅನೇಕ ವಿಕಲಚೇತನ ಯುವಕ ಯುವತಿಯರು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸುವ ಮೂಲಕ ಒಳ್ಳೆ ಕೆಲಸ ಗಿಟ್ಟಿಸಿಕೊಂಡ್ರು. ತೆಮ್ಮಯ್ಯ, TV9 ಬೆಂಗಳೂರು.